ಸ್ವರ್ಣಗೌರಿ ವ್ರತ ಪೂಜೆ ಇತ್ಯಾದಿಗಳನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ರಾಹು ದೋಷ ಪರಿಹಾರವಾಗುತ್ತೆ ಈಗೇನಾಗುತ್ತೆ ಮೇಷರಾಶಿಯವರಿಗೆ ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ ಅಂದರೆ ಧನಸ್ಥಾನ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದಾನೆ ಸಿಕ್ಕಾಪಟ್ಟೆ ಖರ್ಚು ವಿಪರೀತ ಖರ್ಚು ಗುರುಗಳೇ ಮನೆಯಲ್ಲಿ ದುಡ್ಡು ಇಡೋಕ್ಕಾಗಲ್ಲ ಮನೆ ಕೌಟುಂಬಿಕವಾಗಿರತಕ್ಕಂಥ ಕುಟುಂಬದ ವಿಚಾರವಾಗಿ ಬಹಳ ಖರ್ಚುಗಳು ಜಾಸ್ತಿ ಆಗ್ತಾ ಇರ್ತದೆ ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ರಾಹು ಇದ್ದಾನೆ ಆದ್ದರಿಂದ ಸ್ಥೂಲಕಾಯ ತುಂಬ ದಪ್ಪ 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 ದಿನೇ ದಿನೇ ದಿನ ಇರ್ತಾರೆ ವೃಷಭ ರಾಶಿಯವರು ಹಾಗೂ ಬೇರೆದಾದಂತಹ ಆರೋಗ್ಯ ಬಾಧೆಗಳೆಲ್ಲ ಬರ್ತಾಯಿರ್ತದೆ ಆದ್ದರಿಂದಾಗಿ ಏನು ಮಾಡಬೇಕು ನೀವು ಈ ಸ್ವರ್ಣಗೌರಿ ಆರಾಧನೆ ಮಾಡಿದ್ರೆ ವೃಷಭರಾಶಿಯವರಿಗೆ ಅತ್ಯುತ್ತಮವಾದಂತಹ ಆರೋಗ್ಯ ಫಲ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಹನ್ನೆರಡನೇ ಮನೆ ವ್ಯಯಸ್ಥಿತನಾಗಿದ್ದಾನೆ ರಾಹು ಆದ್ದರಿಂದಾಗಿ ನಿಮಗೆ ಬಹಳ ವಿಶೇಷವಾಗಿ ದೂರ ಪ್ರಯಾಣಾದಗಳಲ್ಲಿ ಕಳೆದು ಹೋಗುವಿಕೆ ಅಂದರೆ ನೀವೇನಾದ್ರು ಕಳ್ಕೊಳ್ತಕ್ಕಂಥದ್ದು ಎಲ್ಲೇ ಹೋಗ್ಲಿ ಅಲ್ಲೇನೋ ಬಿಟ್ಟು ಬಂದ ಮತ್ತೊಂದು ಕಡೆ ಹೋದಾಗ ಮತ್ತೊಂದೇನೋ ಬಂದ ಅಲ್ಲೆಲ್ಲ ಹೋಗಿ ಕೀ ಬಿಟ್ಟು ಬಂದ ಇನ್ನೊಂದು ಕಡೆ ಹೋಗಿ ಮೊಬೈಲ್ ಬಿಟ್ಟು ಬಂದ ಮತ್ತೊಂದು ಕಡೆ ಹೋಗಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಿಟ್ಟು ಬಂದ ಮತ್ತೊಂದೇನೋ ಆಫೀಸ್ದು ಫೈಲ್ಸ್ ಬಿಟ್ಟು ಬಂದು ಎಲ್ಲ ಬಿಟ್ಟು ಬಂದು ಏನು ಮರವೋ ನಿನಗೆ ಏನು ಮರಿ ಎಲ್ಲ ಮರತೋಗ್ತಾಪಾ ಅಂತ ಬೈತಾ ಇರ್ತಾರೆ ಇಲ್ಲಂದ್ರೆ ಅಂದ್ರೆ ಲೋ ಅದು ಬಿಟ್ಟು ಬರ್ತಾ ಇರ್ತೀಯ ಅಂತ ಆ ಬಿಟ್ಟು ಬರೋದನ್ನು ಮಿಥುನ್ ರಾಶಿಯವರು ಸ್ಟೂಲ್ ಮಾಡ್ಕೊಂಡಿರ್ತಾರೆ ವ್ಯಯದ ರಾಹುವಿನಿಂದಾಗಿ ಸೊ ಅದರಿಂದ ಆತರ ಯಾವುದೇ ರೀತಿಯಾದ ದೋಷಗಳಿದ್ರೆ ಪರಿಹಾರವಾಗಬೇಕು ಇನ್ನು ಕರ್ಕಾಟಕ ರಾಶಿಯವರು ಲಾಭ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಸೊ ನಿಮಗೆ ಏನೇ ವಿಚಾರವಾಗಿ ನೀವು ಬಿಸ್ನೆಸ್ ಮಾಡಲಿ ಉದ್ಯೋಗಕ್ಕೆ ಹೋಗ್ಲಿ ಏನೇ ಆಗಲಿ ನಿಮಗೊಂದು ಒಂದು ಲಾಭ ಅನ್ನತಕ್ಕಂಥದ್ದು ಬೇಕಲ್ವಾ ನೀವು ಅಡುಗೆ ಮಾಡ್ಕೊಳ್ತೀರಾ ಅಂದ್ರೆ ಊಟವೇ ಲಾಭ ಊಟ ಮಾಡ್ತೀರಾ ಅಂದ್ರೆ ಹೊಟ್ಟೆ ತುಂಬುವುದೇ ಲಾಭ ಅಂತ ಸೊ ಹಾಗೆ ಪ್ರತಿಯೊಬ್ಬರಿಗೂ ಸಹ ಏನೇ ಕರ್ಮಾಂಗ ಏನೇ ಕೆಲಸ ಮಾಡಲಿ ಒಂದು ಲಾಭದ ಅಭೇ ಅಪೇಕ್ಷೆ ಇರ್ತದೆ ಇಂತಹ ಕೆಲಸ ಆಗ್ತದೆ ಅಂತ ನಿಮಗೆ ಯಾವುದೇ ಕೆಲಸಗಳಲ್ಲಿ ನಿಮಗೆ ಲಾಭವಾಗಬೇಕು ಕರ್ಕಾಟಕ ರಾಶಿಯವರಿಗೆ ಅಂದರೆ ಸ್ವರ್ಣಗೌರಿ ವ್ರತವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಲಾಭ ಉಂಟಾಗ್ತದೆ ಇನ್ನು ಸಿಂಹರಾಶಿಯವರು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಜಯ ಉಂಟಾಗಬೇಕು ಅಂತಾದರೆ ಉದ್ಯೋಗ ಜಾಗದಲ್ಲಿ ನಿಮಗೇನಾದರೂ ಟ್ರಾನ್ಸ್ಫರ್ಗಳು ಬೇಕು ಅಂತಾದರೆ ಅಥವಾ ನೀವು ಏನಾದರೂ ಇದನ್ನ ಟ್ರಾವೆಲ್ ಬಿಸ್ನೆಸ್ ಇದ್ದೀರಾ ಅಂತಾದರೆ ಅಥವಾ ನೀವು ಎಲ್ಲ ಕಡೆ ವ್ರತ ಓಡಾಟಗಳು ಜಾಸ್ತಿ ಆಗ್ತದೆ ಅದರಿಂದಾಗಿ ವ್ರತಾ ಖರ್ಚುಗಳು ಆರೋಗ್ಯ ಬಾಧೆಗಳು ಜಾಸ್ತಿ ಆಗ್ತಾಯಿದೆ ಇವ್ರಗಳೇ ಖಂಡಿತವಾಗಿ ಸಿಂಹರಾಶಿಯವರು ಸ್ವರ್ಣಗೌರಿ ವ್ರತವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಅಮ್ಮನವರಲ್ಲಿ ಎಲ್ಲ ಕಡಿಮೆಯಾಗಿ ಒಳ್ಳೆಯದಾಗ್ತದೆ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ತಂದೆಯವರ ಆರೋಗ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಅಥವಾ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತಂದರೆ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೀಬೇಕು ಅಂತಾದರೆ ಒಳ್ಳೆಯದಾಗಬೇಕು ಅಂತಾದರೆ ಖಂಡಿತವಾಗಿ ನೀವು ಸ್ವರ್ಣಗೌರಿ ವ್ರತವನ್ನು ಮಾಡಿ ಒಳ್ಳೆಯದಾಗ್ತದೆ ಇನ್ನು ತುಲಾರಾಶಿಯವರು ಆರೋಗ್ಯ ಅಷ್ಟಮದಲ್ಲಿದ್ದಾನೆ ಹಾಸ್ಪಿಟಲೈಸೇಷನ್ ಖರ್ಚುಗಳು ಅದು ಇದು ಬೇಡದೋದೆಲ್ಲ ಖರ್ಚುಗಳು ಬರಬಾರ್ದಪ್ಪ ನಮಗೇನೂ ಆರೋಗ್ಯ ಬಾಧೆ ಆಗಬಾರ್ದು ಒಳ್ಳೆಯ ಆರೋಗ್ಯ ಬೇಕು ನನಗೆ ಅಂತ ಇದ್ದರೆ ನಿಮಗೆ ತುಲಾರಾಶಿಯವರಿಗೆ ಕಡ್ಡಾಯವಾಗಿ ಸ್ವರ್ಣಗೌರಿಯನ್ನು ಆರಾಧನೆ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ದಾಂಪತ್ಯ ಸುಖ ದಾಂಪತ್ಯ ಜೀವನ ಆಗಬೇಕು ಅಂತಾದರೆ ಅಥವಾ ನಿಮಗೆ ಏನು ದೂರ ಪ್ರಯಾಣಗಳಲ್ಲಿ ಲಾಭವಾಗಬೇಕು ಅಂದರೆ ವಿದೇಶ ಪ್ರಯಾಣಾದಗಳು ಮಾಡುವಂತಹ ಅವ ಅಪೇಕ್ಷೆ ಏನಾದರೂ ನಿಮಗೆ ಇದ್ದರೆ ಈ ಥರ ದೂರ ಪ್ರಯಾಣಗಳು ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಇಲ್ಲೆಲ್ಲೋ ದೂರ ಹೋಗಿ ಏನೇನೋ ಮಾಡಿ ಕೆಲಸಗಳಾಗಬೇಕು ಅಂತಾದರೆ ನೀವು ವೃಶ್ಚಿಕ ರಾಶಿಯವರು ರಾಹು ಯಾಕಂದರೆ ನಿಮಗೆ ಸಪ್ತಮದಲ್ಲಿದ್ದಾನೆ ರಾಹು ಸ್ವರ್ಣಗೌರಿ ವ್ರತ ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಧನುರ್ ಶತ್ರು ಬಾಧೆ ಶತ್ರು ಪೀಡೆ ಸಾಲಬಾಧೆ ದೃಷ್ಟಿದೋಷ ಇದೆಲ್ಲ ಪರಿಹಾರವಾಗಬೇಕು ಧನುರಾಶಿಯವರಿಗೆ ಅಂತಂದರೆ ಸ್ವರ್ಣಗೌರಿ ವ್ರತ ಮಾಡಿ ಖಂಡಿತವಾಗಿ ದುರ್ಗಾ ಆರಾಧನೆಯನ್ನು ಮಾಡಿ ಕಡಿಮೆ ಆಗ್ತದೆ ದೋಷಗಳೆಲ್ಲ ಪರಿಹಾರವಾಗ್ತದೆ ಇನ್ನು ಮಕರ ರಾಶಿಯವರಿಗೆ ಸಂತಾನ ಇಲ್ಲ ಗುರುಗಳೇ ಸಂತಾನ ಆಗಬೇಕು ಅಂತಾದರೆ ಸ್ವರ್ಣಗೌರಿ ವ್ರತವನ್ನು ಮಾಡಿ ಈ ಬಾರಿ ಪಂಚಮದಲ್ಲಿ ರಾಹು ಇದ್ದಾನೆ ಆ ದೋಷ ಪರಿಹಾರ ಮಾಡಿ ನಿಮಗೆ ಸಂತಾನ ಭಾಗ್ಯವನ್ನು ಕೊಡುತ್ತೆ ಮಂಗಳ ಏನು ಮಕರ ರಾಶಿಯವರಿಗೆ ಇಲ್ಲ ಕೈ ಹಾಕಿದ ಕೆಲಸಗಳಿಗೆಲ್ಲ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಕಡಿಮೆ ಖರ್ಚಿನಲ್ಲಿ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗಬೇಕು ಟೈಮ್ ಟು ಟೈಮ್ ಅಂದರೆ ಸ್ವರ್ಣಗೌರಿ ವ್ರತ ಮಾಡಿ ಏನೇನೋ ಕೆಲಸಗಳು ಕೈ ಹಾಕಿದ ಗುಳೆ ಒಂದು ಕೆಲಸನು ಪಟ್ಪಟ್ಟಂತ ಆಗ್ತಾ ಇಲ್ಲ ಹೂವು ಆಯ್ತದಂಗೆ ಯಾವ ಕೆಲಸನೂ ಆಗಲ್ಲ ಎಲ್ಲ ನಿಧಾನ ನಿಧಾನ ಇವತ್ತು ಅನ್ಕೊಂಡಿರ್ತೀವಿ ಹತ್ತು ದಿವಸ ಮುಂದ್ಬಿಡುತ್ತೆ ಹತ್ತು ದಿವಸ ಆದ್ಮೇಲೆ ಹದಿನೈದು ದಿವಸ ಮುಂದೋಗ್ಬಿಡುತ್ತೆ ಮುಂದೆ ಮುಂದೋಗ್ತಾನೆ ಇರ್ತದೆ ನಮಗೆ ತುಂಬಾ ತಲೆ ಕೆಟ್ಟೋಗಿದೆ ಗುರುಗಳೇ ಅಂತಂದರೆ ಏನೋ ಅಲ್ಲಿ ಅರ್ಥ ನಿಮಗೆ ಪಂಚಮದಲ್ಲಿ ರಾಹು ಇದ್ದಾನೆ ಸ್ವರ್ಣಗೌರಿ ವ್ರತ ಮಾಡೋದ್ರಿಂದ ಆ ರಾಹು ದೋಷಗಳೆಲ್ಲ ಪರಿಹಾರವಾಗಿ ಉತ್ತಮವಾಗ್ತದೆ ಇನ್ನು ಕುಂಭರಾಶಿಯವರು ತಾಯಿಯ ಆರೋಗ್ಯದ ವಿಚಾರ ಅಥವಾ ನೀವು ನಾಲ್ಕು ಜನರ ಹತ್ರ ಮಾತನಾಡಬೇಕಾದ್ರೆ ನಿಮ್ಮ ವಾಕ್ ಶಕ್ತಿ ಇರ್ತದಲ್ಲ ಒಳ್ಳೆಯ ಮಾತುಗಳನ್ನು ಆಡು ಅಂತ ಹೇಳ್ತಾರಲ್ಲ ಆ ಥರ ನಾಲ್ಕು ಜನ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮಗೆ ಗೌರವ ಕೊಡಬೇಕು ಅಂತಾದರೆ ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗಬೇಕು ಅಂತಾದರೆ ನಿಮ್ಮ ತಾಯಿಯವರ ಆರೋಗ್ಯ ಅಭಿವೃದ್ಧಿ ಆಗಬೇಕು ಅಂತಾದರೆ ಸ್ವರ್ಣಗೌರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗ್ತದೆ ಇನ್ನು ಮೀನರಾಶಿಯವರು ಸಹೋದರ ಭಾವದಲ್ಲಿ ರಾಹು ಇದ್ದಾನೆ ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಏನಾದ್ರುಗಳಿದ್ದರೆ ಅದು ಕಡಿಮೆ ಆಗಲಿಕ್ಕೆ ಅಥವಾ ನಿಮಗೆ ನಿಮ್ಮ ಸಹೋದರ ಏನು ಅನಾರೋಗ್ಯ ಪೀಡಿತನಾಗಿದ್ದಾನೆ ಅಥವಾ ನಿಮ್ಮ ಸಹೋದರಿಗೇನೋ ಉದ್ಯೋಗ ಇಲ್ಲ ಅಥವಾ ನಿಮ್ಮ ಸಹೋದರನ ಸಹೋದರ ಸಂಬಂಧಿತವಾದ ಯಾವುದೇ ಚಿಂತೆ ತಾಪತ್ರಗಳು ನಿಮಗಿದ್ದರೂ ಸಹ ಅದು ಪರಿಹಾರವಾಗಬೇಕು ಹಾಗೂ ನಿಮಗೆ ಒಳ್ಳೆಯ ಉದ್ಯೋಗ ಸಿಗಬೇಕು ಎಲ್ಲ ರೀತಿಯಲ್ಲಿ ನಿಮಗೆ ಭಾಗ್ಯೋದಯವಾಗಬೇಕು ಮೀನರಾಶಿಯವರಿಗೆ ಅಂತಾದರೆ ನೀವು ಕಡ್ಡಾಯವಾಗಿ ರಾಹು ಆರಾಧನೆ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿಕೊಳ್ಳಿ ಆವತ್ತಿನ ದಿವಸ ಸ್ವರ್ಣಗೌರಿ ವ್ರತದ ಸಂಪೂರ್ಣ ವ್ರತ ಕಥೆಯನ್ನು ಪಠನೆ ಮಾಡಿ ನಾನು ಆಗಲೇ ಹೇಳಿದ್ನಲ್ಲ ಒಂಬತ್ತು ಎಲೆಗಳು ಏನು ಈ ಒಂಬತ್ತು ಎಲೆ ಇರಬೇಕು ಎಲೆ ಅಂತಂದರೆ ದಾರ ಒಂಬತ್ತು ದಾರಗಳನ್ನು ಸೇರಿಸಿ ಎಳೆ ದಾರ ಹಾಗೂ ಹದಿನಾರು ಗಂಟು ಅದರಲ್ಲಿ ಅದನ್ನು ಬಲಗೈಯಲ್ಲಿ ಕಟ್ಟಿಕೊಳ್ಳಿ ಆ ಸ್ವರ್ಣಗೌರಿಯನ್ನು ಪೂಜೆ ಮಾಡಿ ವ್ರತವನ್ನು ಮಾಡಿ ಅದನ್ನು ಕಟ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಯಾವುದೇ ದೋಷಗಳಿದ್ರೂ ಪರಿಹಾರವಾಗ್ತದೆ ದ್ವಾದಶ ರಾಶಿಯವರೆಗೂ ಉತ್ತಮವಾಗ್ತದೆ ಒಳ್ಳೆಯದಾಗ್ತದೆ ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡ್ಕೊಳ್ಲಿಕ್ಕೆ ಮರಿಬೇಡಿ ಇನ್ನು ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೊಂದು ವಿಚಾರ ಜೊತೆಗೆ ಮತ್ತೆ ಪುನಃ ಬೇಗ ಬರ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತಾ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ